ಅರಮನೆ ಮೈದಾನದಲ್ಲಿ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಹಾಗೂ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮತ್ತು ಸಚಿವರಾದ ಶಾಸಕರಾದ ಎಂ ಕೃಷ್ಣಪ್ಪ ಹಾಗೂ ಬ್ಯಾಂಕ್ ಅಧ್ಯಕ್ಷರಾದ ಗೋಪಾಲ್ ಸೇರಿದಂತೆ ಬ್ಯಾಂಕ್ ಆಡಳಿತ ಸದಸ್ಯರು, ವಿವಿಧ ಗಣ್ಯರು ಪಾಲ್ಗೊಂಡಿದ್ದರು. ಕರ್ನಾಟಕದಲ್ಲಿ ವಿಶೇಷವಾಗಿ ಸಹಕಾರ ಸಂಘಗಳು ಅತ್ಯಂತ ಪ್ರಗತಿ ಮತ್ತು ಲಾಭದಾಯಕವಾಗಿ ನಡೆಯುತ್ತಿರುವಂತಹ ಸಂಸ್ಥೆಗಳಾಗಿ ಬೆಳವಣಿಗೆ ಸಾಧನೆ ಮಾಡಿದ್ದಾರೆ. ಸಹಕಾರ ತತ್ವ ಎಲ್ಲ ಕಡೆ ಇರುವಂತಹದ್ದು, ನಮ್ಮ ದೇಹವೇ ಒಂದು ಸಹಕಾರದ ಒಂದು ಪ್ರತೀಕ ಆಗಿದೆ. ನಮ್ಮ ದೇಹದಲ್ಲಿರುವ ಎಲ್ಲ ಅವಯವಗಳು ಕೂಡ ಒಂದಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಚಲನೆ ಮಾಡ್ತೇವೆ, ನೋಡ್ತೇವೆ, ಕೆಲಸ ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ. ಒಂದೊಂದು ಅವಯವಗಳು ಕೂಡ ಪ್ರತ್ಯೇಕವಾಗಿ ಏನಾದರೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಾವೇನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಇವತ್ತು ನಮ್ಮ ದೇಹವೇ ಒಂದು ಸಹಕಾರದ ತತ್ವದಂತೆ ಇರುವಾಗ ನಾವು ಸಮಾಜದಲ್ಲಿ ಬದುಕಬೇಕಾದರೆ, ಬೆಳವಣಿಗೆಯನ್ನು ಸಾಧನೆ ಮಾಡಬೇಕಾದರೆ, ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪರಸ್ಪರ ಸಹಕಾರ ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗಿದೆ. ಇವತ್ತು ಕೇಂದ್ರ ಸರ್ಕಾರವು ಕೂಡ ಇದನ್ನು ಮನಗಂಡು ಈ ವರ್ಷದಿಂದ ಈ ಸಹಕಾರ ಇಲಾಖೆಯನ್ನು ಪ್ರಾರಂಭ ಮಾಡಿದೆ. ಅದಕ್ಕೆ ಮೊದಲು ಕೇಂದ್ರದಲ್ಲಿ ಸಹಕಾರ ಇಲಾಖೆ ಇರಲಿಲ್ಲ. ಆದರೆ ಈ ವರ್ಷ ಅದನ್ನು ಸಹಕಾರ ಇಲಾಖೆಯನ್ನು ಪ್ರಾರಂಭ ಮಾಡಿ ಸಹಕಾರ ಅನ್ನುವಂತಹ ಇಲಾಖೆ ಎಷ್ಟು ಮುಖ್ಯ ಅನ್ನೋದನ್ನು ಮನಗಂಡಿರುವಂಥದ್ದು, ಇವತ್ತು ಸಹಕಾರ ತತ್ವಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸ್ತಾ ಇರುವಂತಹ ಅವರು. ಸಹಕಾರ ಇದ್ದಲ್ಲಿ ಅಭಿವೃದ್ಧಿ ಇದೆ, ಪ್ರಗತಿ ಇದೆ, ಸಾಧನೆ ಇದೆ. ಒಂದು ಸಣ್ಣ ಘಟನೆ ನಿಮ್ಮೆದುರಿಗೆ ಹೇಳಬೇಕಾಗ್ತದೆ. ದಾನವರು ಮತ್ತು ದೇವತೆಗಳು ಇಬ್ಬರು ಇದ್ದರು, ಅಂದರೆ ರಾಕ್ಷಸರು ಮತ್ತು ದೇವತೆಗಳು. ರಾಕ್ಷಸರು ಒಂದು ಜನತೆಯ ಸೇವೆಯನ್ನು ಕಳೆದ 50 ವರ್ಷಗಳಿಂದ ಸಾರ್ಥಕವಾಗಿ ಮಾಡಿ ಪೂರೈಸತಕ್ಕಂಥ ಜನತಾ ಕೋಆಪರೇಟಿವ್ ಬ್ಯಾಂಕ್ ತನ್ನ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಆಚರಿಸ್ಕೊಳ್ತಾಯಿರ್ತಕ್ಕಂಥ ಸಂತೋಷವನ್ನು ಕೊಟ್ಟಿದೆ. ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾರಂಭಿಸಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದಗಳನ್ನು ನೀಡಿರ್ತಕ್ಕಂಥ ನಾಡಿನ ಬಹು ದೊಡ್ಡ ಮಠವಾದಂಥ ಸಿದ್ಧಗಂಗಾ ಮಠದ ಅಧ್ಯಕ್ಷರಾಗಿದ್ದಾರೆ. ಮತ್ತು ಹಿಂಭಾಗದಲ್ಲಿ ಕೂತಿರೋರು ಎಲ್ಲ ನಿಜವಾದ ಗಣ್ಯರು. ಯಾಕೆಂದರೆ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನೀವೆಲ್ಲರ ಕಾಣಿಕೆ ಬೇಕಾದಷ್ಟಿದೆ. ನೀವೆಲ್ಲ ಸಾಲ ತಗೊಂಡು ನಿಮ್ಮ ಕಷ್ಟ ಪರಿಹಾರ ಮಾಡಿಕೊಂಡಿರ್ಬೋದು, ಆದರೆ ಬ್ಯಾಂಕಿನ ಬೆಳವಣಿಗೆಗೆ ಬೇಕಾದಷ್ಟು ಸಹಾಯ ಮಾಡಿದ್ದೀರಾ. ಎಲ್ಲ ಹಿರಿಯರು ಬ್ಯಾಂಕಿನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೀರಾ. ಅವತ್ತಿನ ಪರಿಸ್ಥಿತಿಯ ಬ್ಯಾಂಕಿಗೂ ಇವತ್ತಿನ ಪರಿಸ್ಥಿತಿ ಬ್ಯಾಂಕಿಗೂ ಭಾಳಷ್ಟು ವ್ಯತ್ಯಾಸಗಳಿದೆ ಅಂತ ಈಗ ತಾನೇ ವೆಂಕಟೇಶ್ ಮೂರ್ತಿ ಅವರೆಲ್ಲ ಹೇಳಿದರು. 0 NPA ಮಾಡ್ಕೊಂಡಿರ್ತಕ್ಕಂಥ ಬ್ಯಾಂಕು ಬೆಂಗಳೂರಲ್ಲಿ ನಮಗೆ ತಿಳಿದಂಗೆ ಇದು ಒಂದು ಇನ್ನೊಂದು ಇರ್ಬೋದು ಬ್ಯಾಂಕ್. 0 NPA ಅಂದರೆ ಏನು? ಯಾರು ತಗೊಂಡಿರ್ತಕ್ಕಂಥ ಸಾಲಕ್ಕೆ ವಾಪಸ್ ಕಟ್ಟದೆ ಬೀಳ್ತದಲ್ಲ ದುಡ್ಡು, ಅದನ್ನು NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೀತಾರೆ. ಆ ಥರದ್ದು ಯಾವುದೂ ಇಲ್ಲ. ಪ್ರಾಮಾಣಿಕವಾಗಿ ನೀವೆಲ್ಲ ಹಣ ಪಾವತಿ ಮಾಡಿ ಬ್ಯಾಂಕ್ನ ಈ ಸೇವಾಭಿವೃದ್ಧಿಗೆ ಕಾರಣರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರೆಲ್ಲ ಬರಬೇಕಾಗಿತ್ತು, ಏನು ಕಾರಣಾಂತರದಿಂದ ಬಂದಿಲ್ಲ. ಈಗ ಸ್ವಾಮೀಜಿಯವರು ಅವರು 4-5 ಕಾರ್ಯಕ್ರಮಗಳು ಇರೋದ್ರಿಂದ ಇಬ್ಬರು ಸ್ವಾಮೀಜಿಯವರು ಭಾಳ ತುರ್ತಾಗಿ ಹೊರಗಡೆ ಹೋಗಬೇಕಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನ ಹೇಳಿ ಬ್ಯಾಂಕ್ಗೆ ಈಗ ಈ ಸುವರ್ಣ ಮಹೋತ್ಸವ ಏನಪ್ಪ ಇದು ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವಕ್ಕೂ ನನ್ನ ಕರೀರಿ ಅಲೆ ತಕ್ಕ ಇರಲಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತು ಮುಚ್ಚಿ